नमस्कार रिव्यू चानल स्वागत नानु सौख्य गांवकर मुख्यमंत्री रेस बहुदोड्ड पैपोटी कोज्जेजेगू कूड़ा अड़तड़ी का डीके शिवकुमार अवरिगे मास्टर स्ट्रोक कोट्र सिद्धरामय्य ಒಕ್ಕಲಿಗ ಅಸ್ತ್ರದ ಮೂಲಕ ಪಕ್ಷದಲ್ಲಿ ತನ್ನ ಪ್ರಾಬಲ್ಯ ಮರೆಯೋದಕ್ಕೆ ಸರ್ವ ರೀತಿಯಲ್ಲೂ ಸಜ್ಜಾಗ್ತಿರುವ ಎಲೆಕ್ಷನ್ ಹೊತ್ತಿಗೆ ತನ್ನ ಪರವಾಗಿ ಅಲೆ ಏಳಬೇಕು ಅನ್ನೋ ನಿಟ್ಟಿನಲ್ಲಿ ಸೀಕ್ರೆಟ್ ಮೀಟಿಂಗ್ಗಳನ್ನು ನಡೆಸ್ತಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಯಾವ ರೀತಿ ಪ್ರತ್ಯಸ್ತ್ರವನ್ನು ರೆಡಿ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ವೀಕ್ಷಕರೇ ಭಾವನಾತ್ಮಕವಾಗಿ ಒಕ್ಕಲಿಗರ ಮುಂದೆ ಮಾತನಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದು ಒಳ್ಳೆಯ ಅವಕಾಶ ನೀವು ನನ್ನ ಬೆನ್ನಿಗೆ ನಿಲ್ಲಿ ಕೈ ಬಲಪಡಿಸಿ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಸಮುದಾಯಕ್ಕೆ ಒಂದು ಒಳ್ಳೆಯ ಅವಕಾಶ ಒದಗಿ ಬಂದಿದೆ ಅಂತೆಲ್ಲ ಮಾತನಾಡ್ತಿರೋದಿರಬಹುದು ಜಿಲ್ಲಾವಾರು ಒಕ್ಕಲಿಗ ನಾಯಕರ ಬಿಗ್ ಮೀಟಿಂಗ್ಗಳು ನಡೀತಾ ಇದ್ದಾವೆ ಡಿ ಕೆ ಪರವಾಗಿ ಅಲೆ ಹೇಳಬೇಕು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಟ್ರೆಂಡ್ ಶುರುವಾಗಬೇಕು ಆ ರೀತಿಯ ಮಾತು ಶುರುವಾಗಬೇಕು ಅನ್ನೋ ತಯಾರಿ ನಡೀತಾ ಇದೆ ಇದೆಲ್ಲದಕ್ಕೆ ಕೌಂಟರ್ ಅನ್ನುವಂತೆ ಸಿದ್ದರಾಮಯ್ಯನವರು ಪ್ರತ್ಯಸ್ತ್ರವೊಂದು ರೆಡಿಯಾಗಿದೆ ಈಗ ಸಿದ್ದರಾಮಯ್ಯನವರು ಒಂದು ಸಮುದಾಯಕ್ಕೆ ಮೀಸಲಾದ ನಾಯಕ ಅಲ್ಲ ಅವರು ಅಹಿಂದ ಲೀಡರ್ ಅಂತ ಗುರುತಿಸ್ಕೊಂಡಿರೋರು ಹಿಂದುಳಿದವರ ಚಾಂಪಿಯನ್ ಅಂತ ದೇವರಾಜ ಅರಸರ ಬಳಿಕ ಸಿದ್ದರಾಮಯ್ಯನವರು ಈಗ ಗುರುತಿಸ್ಕೊಂಡಿರೋದು ಆದರೆ ಡಿ ಕೆ ಶಿವಕುಮಾರ್ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅವ್ರಿಗೆ ಇನ್ನೊಬ್ಬರು ಪೈಪೋಟಿಯನ್ನು ಹುಟ್ಟಾಕ್ಬಿಟ್ರೆ ಆಗ ನಾಳೆ ನಿರ್ಧಾರ ಮಾಡುವ ಹೊತ್ತಲ್ಲಿ ಒಂದೊಂದು ಸಮುದಾಯಗಳಿಗೆ ಅಂಟಿಕೊಂಡಿರುವ ನಾಯಕರಿಗಿಂತ ಬಹಳಷ್ಟು ಸಮುದಾಯಗಳ ನಾಯಕನಾಗಿ ಗುರುತಿಸ್ಕೊಂಡಿರೋ ಸಿದ್ದರಾಮಯ್ಯನವರೇ ಬೆಸ್ಟ್ ಅಂತ ಅನ್ನಿಸೋದಕ್ಕೆ ಸೃಷ್ಟಿಯಾಗ್ತಿರುವ ಅವಕಾಶವಾಯಿತು ಈಗ ಲಿಂಗಾಯತ ಸಿ ಎಂ ಅದರಲ್ಲೂ ಪಂಚಮಸಾಲಿ ಸಿ ಎಂ ಕೂಗು ದಟ್ಟವಾಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಸುಮ್ಮನೆ ಬೇಡಿಕೆ ಇಡ್ತಿರೋದಲ್ಲ ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ ಸುಮಾರು 73 ಕ್ಷೇತ್ರಗಳಲ್ಲಿ ಲಿಂಗಾಯತರು ಟಿಕೆಟ್ ಕೇಳ್ತಿದ್ದಾರೆ ಪಂಚಮಸಾಲಿ ಸಮುದಾಯ ಕೂಡ ಕೈಯತ್ತ ವಾಲುವ ಲಕ್ಷಣ ತಾವು ಅಂದುಕೊಂಡಿದ್ದು ಕಾಂಗ್ರೆಸ್ಸಲ್ಲಿ ಸಿಕ್ಕಿದ್ರೆ ಖಂಡಿತ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅನ್ನುವಂಥ ಒಂದು ಮೆಸೇಜ್ ಕೊಡುವ ತಯಾರಿ ಆಗ್ತಾ ಇದೆ ಲಿಂಗಾಯತರ ಬಿಗ್ ಮೀಟಿಂಗ್ ನಡೆದಿದೆ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಕಡೆಗೆ ಅವರು ವಾಲುವಂತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಂ ಬಿ ಪಾಟೀಲ್ರ ಪ್ರಯತ್ನ ಕೂಡ ಜೋರಾಗಿ ಸಾಗ್ತಾ ಇದೆ ಕಡಿಮೆ ಅಂದರೂ 60 ಟಿಕೆಟ್ ನಮ್ಮ ಸಮುದಾಯಕ್ಕೆ ಸಿಗಬೇಕು ಅದರಲ್ಲೂ ಪಂಚಮಸಾಲಿಗಳು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ ಈಗ ಲಿಂಗಾಯತ ಸಿ ಎಂ ಯಾಕಾಗಬಾರ್ದು ಕಾಂಗ್ರೆಸ್ಸಿಂದ ವೀರೇಂದ್ರ ಪಾಟೀಲ್ರ ಬಳಿಕ ಲಿಂಗಾಯತರು ಮುನಿಸ್ಕೊಂಡ್ರು ದೂರ ಹೋದರು ಈಗ ಹತ್ತಿರ ಬರಬೇಕು ಅಂದರೆ ಯಾಕಾಗಲ್ಲ ಕಾಂಗ್ರೆಸ್ನಿಂದ ಲಿಂಗಾಯತ ಸಿ ಎಂ ಆಗೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನುವಂಥ ಕೂಗು ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದೆ ಪಂಚಮಸಾಲಿಗಳಿಗೆ ಪ್ರಮುಖ ಸ್ಥಾನಮಾನ ಸಿಗಬೇಕು ಪಂಚಮಸಾಲಿ ಇಲ್ಲ ಓವರಾಲ್ ಲಿಂಗಾಯತ ಸಿ ಎಂ ವಿಚಾರ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹುದೊಡ್ಡ ಒತ್ತಡವಾಗಿ ಮುಂದಕ್ಕೆ ಹೋಗುತ್ತಿದೆ ರಿಪೋರ್ಟ್ ಇಷ್ಟು ನಮ್ಮ ಬಲ ಇದೆ ಇಷ್ಟು ನಿರ್ಣಾಯಕರಾಗಿದ್ದೀವಿ ನಾವು ಕಾಂಗ್ರೆಸ್ನ ಜೊತೆಗೆ ನಿಂತರೆ ಕರ್ನಾಟಕದಲ್ಲಿ ಎಲೆಕ್ಷನ್ ರಿಸಲ್ಟ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ನಮಗೆ ಯಾಕೆ ಸಿ ಎಂ ಕುರ್ಚಿ ಬಿಟ್ಟುಕೊಡಬಾರ್ದು ಅನ್ನುವಂಥ ದೊಡ್ಡ ಧ್ವನಿಯೊಂದು ಎದ್ದಿದೆ ಈಗ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಪರಮಾಪ್ತ ನಾಯಕ ಎಂ ಬಿ ಪಾಟೀಲ್ರ ನೇತೃತ್ವದಲ್ಲಿ ಸಭೆಗಳೆಲ್ಲ ನಡೀತಾ ಇವೆ ಇದಾದ ಬಳಿಕ ಸಮುದಾಯ ಇಟ್ಟಿರುವ ಬೇಡಿಕೆ ಇದು ಇದನ್ನೆಲ್ಲ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಈ ಲಿಂಗಾಯತ ಸಿ ಎಂ ಕೂಗೇಳ್ತಾ ಲಿಂಗಾಯತ ಸಿ ಎಂ ಒಕ್ಕಲಿಗ ಸಿ ಎಂ ಈ ಎರಡು ಜಟಾಪಟಿಯ ನಡುವೆ ಅಹಿಂದ ಸಿ ಎಂ ಬೆಸ್ಟ್ ಅನ್ನುವಂಥ ಆಯ್ಕೆಗೆ ನಾಳೆ ಹೈಕಮಾಂಡ್ ಮುಂದಾಗಬಹುದು ಡಿ ಕೆ ಶಿವಕುಮಾರ್ ಹೇಗೆ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೋ ಅದೇ ರೀತಿ ಇನ್ನೂ ಒಂದು ಕೂಗು ಎದ್ದಿದೆಯಲ್ವಾ ಒಂದೇ ಸಮುದಾಯಕ್ಕೆ ನಾವು ನ್ಯಾಯ ಕೊಡೋದಕ್ಕೆ ಹೋದರೆ ಬೇರೆ ರೀತಿಯಾಗುತ್ತೆ ಪರಿಣಾಮ ಹಾಗಾಗಿ ಎಲ್ಲ ವರ್ಗಗಳ ನಾಯಕನಾಗಿ ಗುರುತಿಸ್ಕೊಂಡಿರುವಂತಹ ಸಿದ್ದರಾಮಯ್ಯನವರ ಆಯ್ಕೆಯೇ ಸರಿ ಅಂತ ಶಾಸಕರು ನಿರ್ಧರಿಸಬಹುದು ಹಾಗಾಗಿ ಇಂಥದ್ದೊಂದು ರಣತಂತ್ರ ರೆಡಿ ಆಯ್ತಾ ಈಗ ಸಿದ್ದರಾಮಯ್ಯ ಎಂ ಬಿ ಪಾಟೀಲ್ ಆ್ಯಂಡ್ ಟೀಮಿಂದ ಕುತೂಹಲಕ್ಕೆ ಕಾರಣ ಆಗಿದೆ ಈ ಬೆಳವಣಿಗೆ ಕಾದು ನೋಡಬೇಕು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ